ಓಂ ಶಾಂತಿ ಮುರುಳಿ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಹದಿನೆಂಟು ಶಿವ ಭಗವಾನ್ ವಾಚ್ ಮಧುರ ಮಕ್ಕಳೆ ಈ ಶಿಕ್ಷಣ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂತಹ ಶಿಕ್ಷಣ ಆಗಿದೆ ಸ್ವಯಂ ಜ್ಞಾನದ ಸಾಗರನಾದ ಪರಮಾತ್ಮ ತಂದೆ ಸ್ವರ್ಗದ ರಚಯಿತನಾದ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿರುವುದೇ ಜ್ಞಾನದ ಮೂಲಕ ನಮ್ಮನ್ನು ಪರಿವರ್ತನೆ ಮಾಡಿ ಸ್ವರ್ಗವನ್ನು ರಚಿಸಿ ಮನುಷ್ಯರಾದ ನಮ್ಮನ್ನು ದೇವತೆಯನ್ನಾಗಿ ಮಾಡಿ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿ ಬಂದು ನಮಗೆ ಶಿಕ್ಷಣವನ್ನು ಓದಿಸಿ ಸಾಧಾರಣ ಮಾನವರಾದ ನಮ್ಮನ್ನು ಪರಿವರ್ತನೆ ಮಾಡಿ ನಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ ಈ ಶಿಕ್ಷಣ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂತಹ ಶಿಕ್ಷಣ ಆಗಿದೆ ಆದ್ದರಿಂದ ಈ ಶಿಕ್ಷಣವನ್ನು ಓದುವ ಮಾತಿನಲ್ಲಿ ಸ್ವಲ್ಪವೂ ಹುಡುಗಾಟಿಕೆಯನ್ನು ಮಾಡಬಾರದು ತಪ್ಪನ್ನು ಮಾಡಬಾರದು ನಾನು ಒಂದು ದಿನ ಜ್ಞಾನವನ್ನು ಕೇಳಲು ಕ್ಲಾಸ್ಗೆ ಹೋದರೂ ನಡೆಯುತ್ತದೆ ಹೋಗದೇ ಇದ್ದರೂ ನಡೆಯುತ್ತದೆ ಎಂದು ಅಂದುಕೊಂಡು ಒಂದು ದಿನ ಕ್ಲಾಸಿಗೆ ಹೋಗುವುದು ಇನ್ನೊಂದು ದಿನ ಕ್ಲಾಸನ್ನು ತಪ್ಪಿಸುವುದು ಈ ರೀತಿ ತಪ್ಪನ್ನು ಮಾಡಬಾರದು ಏಕೆಂದರೆ ಮನುಷ್ಯನಾದ ನನ್ನನ್ನು ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಸ್ವಯಂ ಪರಮಾತ್ಮ ತಂದೆ ಬಂದು ನನಗೆ ಜ್ಞಾನರತ್ನವನ್ನು ನೀಡುತ್ತಿದ್ದಾರೆ ನನಗೆ ಓದಿಸುತ್ತಿದ್ದಾರೆ ನಾನು ಸಂಪೂರ್ಣ ರೂಪದಲ್ಲಿ ಈಗ ದೇವತೆ ಆಗಬೇಕು ಅದಕ್ಕೋಸ್ಕರ ಶಿಕ್ಷಣ ಓದುವ ಮಾತಿನಲ್ಲಿ ನಾನೀಗ ಯಾವುದೇ ಪ್ರಕಾರದ ತಪ್ಪನ್ನು ಮಾಡಬಾರದು ಯಾರು ಸುಮ್ಮನೆ ಮಲಗುತ್ತಾರೆ ಮತ್ತು ಊಟ ಮಾಡುತ್ತಾರೆ ಶಿಕ್ಷಣವನ್ನು ಚೆನ್ನಾಗಿ ಓದುವುದಿಲ್ಲ ಅವರು ಅಂತ್ಯದಲ್ಲಿ ಬಹಳಷ್ಟು ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತದೆ ನಾವೀಗ ಇಡೀ ದಿನ ಊಟ ಮಾಡಿ ನಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆದರೆ ರಾತ್ರಿ ಹಗಲು ಮಲಗಿ ನಾವೇನಾದರೂ ನಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆದರೆ ಸ್ವಲ್ಪವೂ ಪುರುಷಾರ್ಥ ಮಾಡದಿದ್ದರೆ ಪಾಪದಿಂದ ಮುಕ್ತ ಆಗಿ ದೇವತೆಗಳಾಗುವಂತಹ ಪುರುಷಾರ್ಥವನ್ನು ಮಾಡಲು ಸಮಯವನ್ನು ಸದುಪಯೋಗ ಮಾಡಿಕೊಳ್ಳದೇ ಇದ್ದರೆ ಅಂತ್ಯದಲ್ಲಿ ನಾವು ಬಹಳಷ್ಟು ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತದೆ ಅಂತ್ಯದಲ್ಲಿ ಪಶ್ಚಾತ್ತಾಪ ಪಟ್ಟರೆ ಏನೂ ಲಾಭ ಸಿಗುವುದಿಲ್ಲ ಆದ್ದರಿಂದ ಈಗ ಶಿಕ್ಷಣವನ್ನು ಚೆನ್ನಾಗಿ ಓದಬೇಕು ಶಿಕ್ಷಣ ಓದುವ ಮಾತಿನಲ್ಲಿ ಹುಡುಗಾಟಿಕೆಯನ್ನು ಮಾಡಬಾರದು ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಇಂದಿನ ಪ್ರಶ್ನೆ ಆಗಿದೆ ಯಾವ ಮಾತಿನಲ್ಲಿ ನಾವೀಗ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿದರೆ ನಮ್ಮ ಉನ್ನತಿ ಆಗುತ್ತಿರುತ್ತದೆ ನಾವೀಗ ತಂದೆಯ ಸಮಾನ ಶ್ರೇಷ್ಠ ಆತ್ಮರು ಆಗಬೇಕು ಅದಕ್ಕೋಸ್ಕರ ಯಾವ ಮಾತಿನಲ್ಲಿ ಬ್ರಹ್ಮ ತಂದೆಯನ್ನು ನಾವು ಅನುಕರಣೆ ಮಾಡಬೇಕು ಉತ್ತರ ಹೇಗೆ ಬ್ರಹ್ಮ ತಂದೆ ತಮ್ಮ ಬಳಿ ಇರುವ ಸರ್ವಸ್ವವನ್ನು ಕೂಡ ಪರಮಾತ್ಮ ತಂದೆಯ ಮುಂದೆ ಸಮರ್ಪಣೆ ಮಾಡಿಬಿಟ್ಟರು ಬ್ರಹ್ಮ ತಂದೆ ತಮ್ಮ ತನು ಮನ ಧನ ಸರ್ವಸ್ವವನ್ನು ಈಶ್ವರನ ಕಾರ್ಯದಲ್ಲಿ ಸದುಪಯೋಗ ಮಾಡಿದರು ಸರ್ವಸ್ವವನ್ನು ಈಶ್ವರನ ಕಾರ್ಯಕ್ಕೋಸ್ಕರ ಅರ್ಪಣೆ ಮಾಡಿದರು ಅಂದರೆ ಎಲ್ಲವನ್ನೂ ಕೂಡ ಬ್ರಹ್ಮ ತಂದೆ ಸಮರ್ಪಣೆ ಮಾಡಿಬಿಟ್ಟರು ಅದೇ ರೀತಿ ನಾವು ಬ್ರಹ್ಮ ತಂದೆಯ ಸಮಾನ ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡುವಂತಹ ಮಕ್ಕಳು ಆಗಬೇಕು ಹೇಗೆ ಬ್ರಹ್ಮ ತಂದೆ ತನು ಮನ ಧನ ಸರ್ವಸ್ವವನ್ನು ಈಶ್ವರನ ಕಾರ್ಯದಲ್ಲಿ ಅರ್ಪಣೆ ಮಾಡಿದರೋ ಅದೇ ರೀತಿ ನಾವು ಕೂಡ ತನು ಮನ ಧನ ಸರ್ವಸ್ವವನ್ನು ಸಮರ್ಪಣೆ ಮಾಡಿ ಬ್ರಹ್ಮ ತಂದೆಯ ಸಮಾನ ಆಗುವಂತಹ ಪುರುಷಾರ್ಥ ಮಾಡಬೇಕು ನಮ್ಮ ಉನ್ನತಿಯನ್ನು ಮಾಡಿಕೊಳ್ಳಲು ಸಾಧನ ಆಗಿದೆ ಪರಮಾತ್ಮ ತಂದೆ ರಚಿಸಿರುವಂತಹ ಈ ರುದ್ರ ಜ್ಞಾನ ಯಜ್ಞದಲ್ಲಿ ನಮ್ಮನ್ನೇ ನಾವು ಆಹುತಿಯನ್ನಾಗಿ ಮಾಡಿಕೊಳ್ಳಬೇಕು ಅಂದರೆ ಪರಮಾತ್ಮನ ಈ ಜ್ಞಾನಯಜ್ಞದಲ್ಲಿ ನಮ್ಮ ತನುವನ್ನೂ ಕೂಡ ಅರ್ಪಣೆ ಮಾಡಬೇಕು ಮನಸ್ಸನ್ನು ಅರ್ಪಣೆ ಮಾಡಬೇಕು ಸರ್ವಸ್ವವನ್ನು ಅರ್ಪಣೆ ಮಾಡಬೇಕು ಅಂದರೆ ಪರಮಾತ್ಮನ ಈ ಕಾರ್ಯದಲ್ಲಿ ನಾವು ಆತ್ಮರು ಸ್ವಯಂ ಸಹಯೋಗಿಗಳಾಗಬೇಕು ನಾನು ಇಷ್ಟೊಂದು ಸೇವೆ ಮಾಡಿದೆ ನಾನು ಇಷ್ಟು ದನವನ್ನು ನೀಡಿದೆ ನಾನು ಇಷ್ಟು ಕಾರ್ಯವನ್ನು ಮಾಡಿದೆ ಅನ್ನುವ ವಿಚಾರ ನಮ್ಮ ಮನಸ್ಸಿನಲ್ಲಿ ಎಂದೂ ಬರಬಾರದು ನಾನು ಈಶ್ವರನ ಕಾರ್ಯದಲ್ಲಿ ಬಹಳಷ್ಟು ಸಹಯೋಗವನ್ನು ಕೊಟ್ಟಿದ್ದೇನೆ ನಾನು ಬಹಳಷ್ಟು ದನವನ್ನು ಈಶ್ವರನ ಕಾರ್ಯಕ್ಕೋಸ್ಕರ ದಾನ ಮಾಡಿದ್ದೇನೆ ನಾನು ಇಷ್ಟು ಸಹಾಯ ಮಾಡಿದೆ ಅನ್ನುವ ವಿಚಾರ ಈಗ ನಮಗೆ ಬರಬಾರದು ಏಕೆಂದರೆ ಪರಮಾತ್ಮ ತಂದೆ ನಮ್ಮಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ಸ್ವಯಂ ದಾತ ಆಗಿದ್ದಾರೆ ದಾತ ಆದಂತಹ ಭಗವಂತ ನಮಗೆ ಸದಾ ನೀಡುವವರಾಗಿದ್ದಾರೆ ಅವರು ನಮ್ಮಿಂದ ಪಡೆದುಕೊಳ್ಳುವವರಲ್ಲ ನೀವೀಗ ಪರಮಾತ್ಮ ತಂದೆಯಿಂದ ಪಡೆದುಕೊಳ್ಳುತ್ತಿದ್ದೀರಾ ನಾವು ಆತ್ಮರು ಪರಮಾತ್ಮ ತಂದೆಯಿಂದ ಈಗ ಪ್ರಾಪ್ತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ ಸರ್ವ ಪ್ರಾಪ್ತಿಗಳ ಮಾಲೀಕನಾದ ಭಗವಂತನಿಂದ ಈಗ ನಾವು ಸರ್ವಸ್ವವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೇವೆ ನಾವಿಲ್ಲಿ ಪರಮಾತ್ಮನಿಗೋಸ್ಕರ ಏನನ್ನೂ ಕೊಡುತ್ತಿಲ್ಲ ನಮ್ಮ ತನು ಮನ ಧನವನ್ನು ಈಶ್ವರನ ಕಾರ್ಯದಲ್ಲಿ ನಾವೀಗ ಬಳಸುತ್ತಿರುವುದು ಏಕೆ ಅಂದರೆ ಭವಿಷ್ಯದಲ್ಲಿ ನಾವು ತನು ಮನ ಧನದ ಮೂಲಕ ಸರ್ವ ಪ್ರಾಪ್ತಿಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಈಗ ತನು ಮನ ಧನವನ್ನು ಸೇವೆಯಲ್ಲಿ ತೊಡಗಿಸುತ್ತಿದ್ದೇವೆ ನಾವು ಪರಮಾತ್ಮನಿಗೆ ಕೊಡುತ್ತಿಲ್ಲ ರಿಟರ್ನ್ ಆಗಿ ಪದುಮದಷ್ಟು ಪ್ರಾಪ್ತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ ಅದಕ್ಕೋಸ್ಕರ ನಾನು ಇಷ್ಟೊಂದು ಸೇವೆ ಮಾಡಿದೆ ಅನ್ನುವ ವಿಚಾರ ಮನಸ್ಸಿನಲ್ಲಿ ಬರಬಾರದು ಬ್ರಹ್ಮ ತಂದೆಯ ಸಮಾನ ಸಂಪೂರ್ಣ ಸಮರ್ಪಿತರು ಆಗಬೇಕು ಧಾರಣೆಗೋಸ್ಕರ ಈ ದಿನ ಪರಮಾತ್ಮ ತಂದೆ ತಮ್ಮ ಮಹಾವಾಕ್ಯದಲ್ಲಿ ತಿಳಿಸುತ್ತಾರೆ ಬುದ್ಧಿಯಿಂದ ಎಲ್ಲವನ್ನೂ ಮರೆಯುವುದಕ್ಕೋಸ್ಕರ ಬದುಕಿರುವಾಗಲೇ ಸಾಯಬೇಕು ನಾವೀಗ ಈ ಕಲಿಯುಗಿ ಜಗತ್ತಿನಿಂದ ಸಾಯಬೇಕು ಸಾಯುವುದು ಅಂದರೆ ಬುದ್ಧಿಯಿಂದ ದೇಹ ದೇಹದ ಸಂಬಂಧಿಗಳು ದೇಹದ ಜಗತ್ತು ದೇಹದ ಪದಾರ್ಥ ಎಲ್ಲವನ್ನೂ ಮರೆತು ಕೇವಲ ಒಬ್ಬ ಪ್ರಭು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ನಾವೀಗ ಕಲಿಯುಗಿ ಜಗತ್ತಿನಿಂದ ಸತ್ತು ಪರಮಾತ್ಮ ತಂದೆಗೆ ಮಕ್ಕಳಾಗಿ ಬದುಕಬೇಕು ಬದುಕಿರುವಾಗಲೇ ಕಲಿಯುಗದಿಂದ ಮನಸ್ಸಿನ ಮೂಲಕ ಸತ್ತು ಎಲ್ಲರನ್ನೂ ಮರೆತು ಒಬ್ಬ ಪ್ರಭು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸದಾ ಸ್ಥಿತರಾಗಿ ಇರಬೇಕು ಒಬ್ಬ ತಂದೆ ಹೇಳಿದ್ದನ್ನೇ ನಾವೀಗ ಕೇಳಬೇಕು ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಕಲ್ಯಾಣಕಾರಿ ಆಗಿದ್ದಾರೆ ಆ ಪರಮಾತ್ಮ ತಂದೆ ನನಗೆ ಏನು ಶಿಕ್ಷಣ ನೀಡುತ್ತಾರೋ ಅದರಲ್ಲಿ ನನ್ನ ಕಲ್ಯಾಣ ಸಮಾವೇಶ ಆಗಿದೆ ಆದ್ದರಿಂದ ಆ ತಂದೆ ಏನನ್ನು ಹೇಳುತ್ತಾರೋ ಅದನ್ನೇ ಕೇಳಬೇಕು ಮನುಷ್ಯರು ಹೇಳಿದಂತೆ ಕೇಳಿದರೆ ನಮಗೆ ನಷ್ಟ ಆಗುತ್ತದೆ ಪರಮಾತ್ಮನ ಮಾತನ್ನು ಕೇಳುವುದರಿಂದ ನಮ್ಮ ಕಲ್ಯಾಣ ಆಗುತ್ತದೆ ಅದಕ್ಕೋಸ್ಕರ ಕಲ್ಯಾಣಕಾರಿ ತಂದೆಯ ಪ್ರತಿಯೊಂದು ಮಾತನ್ನೂ ಕೇಳಬೇಕು ಸ್ವಯಂನ ಉನ್ನತಿಗೋಸ್ಕರ ಪರಮಾತ್ಮ ತಂದೆಯ ಮುಂದೆ ಸಂಪೂರ್ಣ ಸಮರ್ಪಿತರಾಗಬೇಕು ನಾವೀಗ ತನು ಮನ ಧನ ಸಹಿತವಾಗಿ ಪರಮಾತ್ಮ ತಂದೆಯ ಮುಂದೆ ಸಂಪೂರ್ಣ ಬಲಿಹಾರಿ ಆಗಿಬಿಡಬೇಕು ಸರ್ವಸ್ವವನ್ನು ಈಶ್ವರನ ಮುಂದೆ ಸಮರ್ಪಣೆ ಮಾಡಬೇಕು ಆಗ ನಮ್ಮ ಉನ್ನತಿ ಆಗುತ್ತದೆ ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಸ್ವಯಂನ ಮೇಲೆ ಸ್ವಯಂ ಕೃಪೆಯನ್ನು ಮಾಡಿಕೊಳ್ಳಬೇಕು ಈಗ ನಾವು ನಮ್ಮ ಮೇಲೆ ಕೃಪೆಯನ್ನು ತೋರಿಸಿಕೊಳ್ಳಬೇಕಾಗಿದೆ ಭಗವಂತ ಇಲ್ಲಿ ನಮ್ಮ ಮೇಲೆ ಕೃಪೆಯನ್ನು ತೋರಿಸುವುದಿಲ್ಲ ಭಗವಂತ ಜ್ಞಾನವನ್ನು ನೀಡುತ್ತಾರೆ ಆದರೆ ನಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಲು ನಾವೀಗ ಸ್ವಯಂನ ಮೇಲೆ ಸ್ವಯಂ ಕೃಪೆಯನ್ನು ತೋರಿಸಿಕೊಳ್ಳಬೇಕು ನಾವೀಗ ಸತ್ಯ ಬ್ರಾಹ್ಮಣರಾಗಿ ಈಶ್ವರನ ಯಜ್ಞವನ್ನು ಸಂಪಾಲನೆ ಮಾಡಬೇಕಾಗಿದೆ ಪರಮಾತ್ಮ ತಂದೆ ಈಗ ಜ್ಞಾನ ಯಜ್ಞವನ್ನು ರಚನೆ ಮಾಡಿದ್ದಾರೆ ಬ್ರಾಹ್ಮಣ ಆತ್ಮರಾದ ನಮ್ಮ ಕರ್ತವ್ಯ ಆಗಿದೆ ಈಶ್ವರ ರಚಿಸಿರುವ ಈ ಯಜ್ಞವನ್ನು ರಕ್ಷಣೆ ಮಾಡುವುದು ಈ ಯಜ್ಞವನ್ನು ಸಂಪಾಲನೆ ಮಾಡುವುದು ನಮ್ಮ ಕರ್ತವ್ಯ ಅದಕ್ಕೋಸ್ಕರ ಸತ್ಯ ಬ್ರಾಹ್ಮಣರಾಗಿ ಯಜ್ಞದ ರಕ್ಷಣೆಯನ್ನು ಮಾಡಬೇಕು ಶಿಕ್ಷಣವನ್ನು ಚೆನ್ನಾಗಿ ಓದಿ ಶ್ರೇಷ್ಠ ಪದವಿಯನ್ನು ನಾವೀಗ ಪ್ರಾಪ್ತಿ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ಓದಿಸುತ್ತಿರುವ ಈ ಶಿಕ್ಷಣವನ್ನು ನಾವು ಎಷ್ಟು ಓದುತ್ತೇವೋ ಅಷ್ಟು ನಮಗೆ ಶ್ರೇಷ್ಠ ಪದವಿ ಸಿಗುತ್ತದೆ ಶಿಕ್ಷಣ ಓದುವ ಮಾತಿನಲ್ಲಿ ಹುಡುಗಾಟಿಕೆಯನ್ನು ಮಾಡದೆ ಶಿಕ್ಷಣದ ಕಡೆ ಗಮನ ಕೊಟ್ಟು ಓದಿ ಶ್ರೇಷ್ಠ ಪದವಿಗೆ ಅಧಿಕಾರಿಗಳಾಗಬೇಕು ಇಂದಿನ ವರದಾನ ಆಗಿದೆ ಸ್ಮೃತಿ ಸ್ವರೂಪರಾಗಿ ವಿಸ್ಮೃತಿಯಲ್ಲಿ ಇರುವಂತವರಿಗೂ ಕೂಡ ಸ್ಮೃತಿಯನ್ನು ತಂದುಕೊಡುವಂತಹ ಸತ್ಯ ಸೇವಾದಾರಿಗಳು ಆಗಿ ನಾವೀಗ ಸದಾ ಕಾಲಕ್ಕೋಸ್ಕರ ನಾನು ಆತ್ಮನಾಗಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ಇರಬೇಕು ನನ್ನ ತಂದೆ ಪರಮಾತ್ಮ ಆಗಿದ್ದಾರೆ ಅನ್ನುವ ಸ್ಮೃತಿಯಲ್ಲಿ ಇರಬೇಕು ಮೊದಲು ನಾವು ಸ್ಮೃತಿ ಸ್ವರೂಪರಾಗಿ ಅನ್ಯ ಆತ್ಮರಿಗೂ ಸ್ಮೃತಿಯನ್ನು ತಂದುಕೊಟ್ಟು ಸತ್ಯ ಸೇವೆಯನ್ನು ಮಾಡಬೇಕು ನಾವು ನಮ್ಮ ಸ್ಮೃತಿ ಸ್ವರೂಪದ ಚಿತ್ರದ ಮೂಲಕ ಅನ್ಯರಿಗೂ ಕೂಡ ಸ್ಮೃತಿಯನ್ನು ತಂದುಕೊಟ್ಟು ಅವರನ್ನು ಸ್ಮೃತಿ ಸ್ವರೂಪರನ್ನಾಗಿ ಮಾಡಬೇಕು ಇದೇ ಸತ್ಯ ಸೇವೆಯಾಗಿದೆ ಪರಮಾತ್ಮ ತಂದೆ ಈಗ ನಮಗೆ ಆತ್ಮದ ಸ್ಮೃತಿಯನ್ನು ತಂದುಕೊಟ್ಟಿದ್ದಾರೆ ನಮ್ಮ ಅನಾದಿ ಸ್ವರೂಪ ಆದಂತಹ ಪರಮಧಾಮದ ಸ್ಮೃತಿಯನ್ನು ತಂದುಕೊಟ್ಟಿದ್ದಾರೆ ಜ್ಯೋತಿ ಸ್ವರೂಪದ ಸ್ಮೃತಿಯನ್ನು ತಂದುಕೊಟ್ಟಿದ್ದಾರೆ ಆದ್ಯ ದೇವತಾ ಸ್ವರೂಪದ ಸ್ಮೃತಿಯನ್ನು ತಂದುಕೊಟ್ಟಿದ್ದಾರೆ ನಾವೀಗ ಸ್ವಯಂನ ಸ್ವರೂಪದಲ್ಲೇ ಸ್ಥಿತ ಆಗಿ ಸ್ಮೃತಿ ಸ್ವರೂಪ ಆತ್ಮರಾಗಿ ಅನ್ಯ ಆತ್ಮರಿಗೂ ಕೂಡ ಆತ್ಮದ ಸ್ವರೂಪದ ಸ್ಮೃತಿಯನ್ನು ತಂದುಕೊಟ್ಟು ಅವರನ್ನು ಸ್ಮೃತಿ ಸ್ವರೂಪ ಆತ್ಮರನ್ನಾಗಿ ಮಾಡಬೇಕು ನಮ್ಮ ಚಿತ್ರದ ಮೂಲಕ ಅನ್ಯರಿಗೂ ಸ್ವಯಂನ ಸ್ಮೃತಿ ಬರಬೇಕು ನಾನು ಆತ್ಮ ಆಗಿದ್ದೇನೆ ಅನ್ನುವ ಸ್ಮೃತಿ ನಮ್ಮನ್ನು ನೋಡಿದಾಗ ಅನ್ಯರಿಗೂ ಬರಬೇಕು ಆ ರೀತಿ ನಾವು ಸದಾ ಕಾಲಕ್ಕೋಸ್ಕರ ಆತ್ಮದ ಸ್ವರೂಪದಲ್ಲೇ ಸ್ಥಿತ ಆಗಿರಬೇಕು ಮಸ್ತಕವನ್ನು ನೋಡಿದಾಗ ಸರ್ವರಿಗೂ ಆತ್ಮವೇ ಕಾಣಿಸಬೇಕು ಮಸ್ತಕದಲ್ಲಿ ಆತ್ಮ ಹೊಳೆಯುವಂತಹ ಮಣಿಯ ರೂಪದಲ್ಲಿ ಅನ್ಯರಿಗೆ ಕಾಣಿಸುತ್ತಿರಬೇಕು ಯಾರಾದರೂ ನಮ್ಮ ಭ್ರಿಕುಟಿಯನ್ನು ನೋಡಿದರೆ ಮಸ್ತಕವನ್ನು ನೋಡಿದರೆ ಅವರಿಗೆ ನಮ್ಮ ಮಸ್ತಕದ ಮಧ್ಯದಲ್ಲಿ ಹೊಳೆಯುತ್ತಿರುವ ಆತ್ಮ ಮಣಿಯ ರೂಪದಲ್ಲಿ ಕಾಣಿಸಬೇಕು ಹೇಗೆ ಹಾವಿನಲ್ಲಿರುವಂತಹ ಮಣಿಯನ್ನು ನೋಡಿ ಯಾರು ಹಾವಿನ ಕಡೆ ಗಮನ ಕೊಡುವುದಿಲ್ಲ ಹಾವಿನ ಹಣೆಯಲ್ಲಿರುವಂತಹ ಆ ಮಣಿಯ ಕಡೆ ಗಮನ ಕೊಡುತ್ತಾರೋ ಅದೇ ರೀತಿ ಅವಿನಾಶಿಯಾಗಿ ಹೊಳೆಯುವಂತಹ ಆತ್ಮ ಜ್ಯೋತಿ ಅಂದರೆ ಆತ್ಮ ಅನ್ನುವ ಮಣಿಯನ್ನು ನೋಡುವ ಅಭ್ಯಾಸವನ್ನು ಮಾಡಿಕೊಂಡಾಗ ದೇಹದ ಅಭಿಮಾನ ಸಂಪೂರ್ಣವಾಗಿ ಮರೆತು ಹೋಗಿಬಿಡುತ್ತದೆ ಈಗ ನಾವು ಕೂಡ ಸ್ವಯಂ ಆತ್ಮ ಜ್ಯೋತಿ ಎಂದು ತಿಳಿದುಕೊಂಡು ಬೃಕುಟಿಯ ಮಧ್ಯದಲ್ಲಿ ಆತ್ಮವನ್ನು ಮಣಿಯ ರೂಪದಲ್ಲಿ ಹೊಳೆಯುತ್ತಿದೆ ಎಂದು ಸದಾ ಅನುಭವ ಮಾಡುತ್ತಾ ಸ್ವಯಂ ಅನ್ನು ಆತ್ಮದ ಸ್ವರೂಪದಲ್ಲಿ ಸ್ಥಿತ ಮಾಡಿಕೊಂಡಾಗ ದೇಹದ ಅಭಿಮಾನ ಮರೆತು ಹೋಗಿಬಿಡುತ್ತದೆ ಮತ್ತು ಸರ್ವರನ್ನು ನೋಡಿದಾಗ ಸರ್ವರ ಆತ್ಮದ ಕಡೆ ನಮ್ಮ ಗಮನ ಸ್ವತಃ ಹೋಗುತ್ತದೆ ನಾವು ಆತ್ಮದ ಸ್ವರೂಪದಲ್ಲಿ ಸ್ಥಿತ ಆದಾಗ ಅನ್ಯರು ನಮ್ಮನ್ನು ನೋಡಿದರೆ ಅವರಿಗೂ ನಮ್ಮ ಶರೀರ ಕಾಣುವುದಿಲ್ಲ ನಮ್ಮ ಆತ್ಮದ ಕಡೆ ಅವರಿಗೂ ಗಮನ ಹೋಗುತ್ತದೆ ಈ ರೀತಿ ವಿಸ್ಮೃತಿಯಲ್ಲಿರುವಂತಹ ಆತ್ಮರಿಗೂ ಕೂಡ ನಾವು ಆತ್ಮದ ಸ್ಮೃತಿಯನ್ನು ತಂದುಕೊಡಬೇಕು ಇದೇ ಸತ್ಯವಾದಂತಹ ಆಗಿದೆ ನಾವೀಗ ಸತ್ಯ ಸೇವಾದಾರಿಗಳಾಗಿ ಸರ್ವರಿಗೂ ಆತ್ಮದ ಸ್ಮೃತಿಯನ್ನು ಕೊಡುವಂತಹ ಸತ್ಯ ಸೇವೆಯನ್ನು ಮಾಡಬೇಕಾಗಿದೆ ಇಂದಿನ ಶ್ಲೋಗನ್ ಆಗಿದೆ ಅವಗುಣವನ್ನು ಧಾರಣೆ ಮಾಡಿಕೊಳ್ಳುವಂತಹ ಬುದ್ಧಿಯನ್ನು ನಾಶ ಮಾಡಿ ಸತೋಪ್ರಧಾನ ದಿವ್ಯ ಬುದ್ಧಿಯನ್ನು ಧಾರಣೆ ಮಾಡಿಕೊಳ್ಳಿ ಈಗ ನಮ್ಮ ಬುದ್ಧಿ ದಿವ್ಯ ಬುದ್ಧಿಯಾಗಿದೆ ಸದ್ಬುದ್ಧಿಯಾಗಿದೆ ಪರಮಾತ್ಮ ತಂದೆ ನಮಗೆ ದಿವ್ಯ ಬುದ್ಧಿಯನ್ನು ನೀಡಿದ್ದಾರೆ ಅದಕ್ಕೋಸ್ಕರ ಅವಗುಣವನ್ನು ನೋಡುವಂತಹ ಬುದ್ಧಿಯನ್ನು ನಾವೀಗ ನಾಶ ಮಾಡಿಕೊಂಡು ದಿವ್ಯ ಬುದ್ಧಿಯನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ದಿವ್ಯ ಬುದ್ಧಿ ದಾರಿ ಆತ್ಮರು ಆಗಿ ಇರಬೇಕಾಗಿದೆ ಒಳ್ಳೆಯದು ಓಂ ಶಾಂತಿ